ಎಲ್ಲ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟಲ್ಲಿದ್ದಾರೆ, ಕೇಳ್ತಾ ಇದ್ದಾರೆ ಈ ಬಾರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಸುಲಭ ಇರುತ್ತಾ ಟಫ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಏನಂದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ. ನಿಮಗೆ ಪರೀಕ್ಷೆ ರೀತಿ ಮಾಹಿತಿಗಳು ಎಲ್ಲ ಮುಂದೆ ಬರುವ ಮಾಹಿತಿಗಳು ಕೂಡ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದು ಡೌಟ್ ಇರುತ್ತೆ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಟಫ್ ಇರುತ್ತಾ ಈಸಿ ಇರುತ್ತಾ ಅಂತ ವೇರಿ ವೇರಿ ಆಗ್ತಿರುತ್ತೆ ಅಂತ. ನಿಮಗೆ ಗೊತ್ತಿರಲಿ, ಕೋವಿಡ್ನಲ್ಲೇ 2-3 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಈಸಿ ಆಗಿದೆ ಕ್ವಶನ್ ಪೇಪರಲ್ಲಿ. ನೀವು ಕೂಡ ನೋಡಿರ್ತೀರ, ನ್ಯೂಸಲ್ಲಿ ಕೂಡ ನೋಡಿರ್ತೀರ, ಈ ರೀತಿ ಆಪ್ಷನ್ಸ್ನ ಜಾಸ್ತಿ ಕೊಟ್ಟಿದ್ದಾರೆ, ಈ ರೀತಿ ಟಿಕ್ ಹಾಕಿದ್ದಾರೆ ಅಂತ. ನೀವು ಕೂಡ 10ನೇ ತರಗತಿ ಇರಬೇಕಾದ್ರೆ ನೀವು ಕೂಡ ಅದನ್ನು ಪಿ ಯು ಸಿ ವಿದ್ಯಾರ್ಥಿಗಳು ನೋಡಿರ್ತೀರ. 10ನೇ ತರಗತಿ ವಿದ್ಯಾರ್ಥಿಗಳು ನೀವು ಹಿಂದಿನ ವರ್ಷದಲ್ಲಿ ಕೂಡ ನೀವು ನೋಡಿರ್ತೀರ ಪಾಸ್ ಮಾಡೋದನ್ನ. ಆದರೆ ಈ ವರ್ಷ ಆ ರೀತಿ ಇಲ್ಲ, ನಿಮಗೆ ಶೇಕಡ 100ರಷ್ಟು ಸಿಲೆಬಸ್ ಕೂಡ ಒಳಗೊಂಡಿರುತ್ತೆ 10ನೇ ತರಗತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ನಿಮಗೆ ಬಹು ಆಯ್ಕೆ ಪ್ರಶ್ನೆಯನ್ನು ಕೂಡ ಹಿಂಪಡೆಯಲಾಗ್ತದೆ, ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಿಂಪಡೆದಿದ್ದಾರೆ. ಅದೇ ರೀತಿ ನಿಮಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ, ಅದನ್ನು ಕೂಡ ಹಿಂಪಡೆದಿದ್ದಾರೆ. ಆದರೆ ಕೂಡ ವೆರಿ ಟಫ್, ಸಾಕಷ್ಟು ಕಠಿಣವಾಗಿ ಕೊಡಬೇಕು ಅಂತೇನಿಲ್ಲ. ನಿಮಗೆ ಕಳೆದ ವರ್ಷ ಆಚೆ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಠಿಣ ಇರುವ ಸಾಧ್ಯತೆ ಹೆಚ್ಚಿದೆ, ಯಾಕಂದರೆ ಸಿಲೆಬಸ್ ಕೂಡ ಫುಲ್ ಇರುತ್ತೆ ನಿಮಗೆ ಕೂಡ ಗೊತ್ತಿರೋ ಹಾಗೆ. ಆದರೆ ವಿದ್ಯಾರ್ಥಿಗಳು ಭಯ ಪಡುವ ಅಗತ್ಯವಿಲ್ಲ, ಇಂತಿಷ್ಟು ಪರ್ಸೆಂಟೇಜ್ ಈ ರೀತಿ ಕಾನೂನು ಇದೆ, ಇಂತಿಷ್ಟು ಪರ್ಸೆಂಟೇಜ್ ಅಷ್ಟೇ ಈಸಿ, ಇಂತಿಷ್ಟು ಪರ್ಸೆಂಟೇಜ್ ಅಷ್ಟೇ ಮೀಡಿಯಮ್, ಇಂತಿಷ್ಟು ಪರ್ಸೆಂಟೇಜ್ ಅಷ್ಟೇ ಟಫ್ ಅಂತ ಇರಬೇಕು ಅಂತ ಪೇಪರು ರೂಲ್ಸ್ ಇದೆ. ಅವರು ಯಾವುದೇ ಕಾರಣಕ್ಕೂ 100ಕ್ಕೆ 100% ಟಫ್ ಮಾಡುವ ಸಾಧ್ಯತೆಯೂ ಇಲ್ಲ, ಮಾಡೋಂಗೆ ಕೂಡ ಇಲ್ಲ. ಆ ಅನುಗುಣವಾಗಿ ಬ್ಲೂ ಪ್ರಿಂಟ್ ಅದೇ ರೀತಿ ಸ್ಯಾಂಪಲ್ ಪೇಪರನ್ನು ಬಿಡ್ತಾರೆ, ಅದನ್ನು ಅನುಗುಣವಾಗಿ ಓದ್ಕೊಂಡೋಗಿ ಯಾವುದೇ ಕಾರಣಕ್ಕೂ ಟಫ್ ಆಗೋದಿಲ್ಲ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ SSLC PUC EXAM ಬಗ್ಗೆ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್